ಜಯತೀರ್ಥ ಅವರ ಎಲ್ಲ ಸಿನಿಮಾಗಳಿಗೆ ಈ ಪರಮ ಮುಕ್ತ ಪ್ರೇಮ ಇದ್ದೇ ಇರುತ್ತೆ. ಅದು ರಿಯಲ್ ಇನ್ಸಿಡೆಂಟು. ನೀವು ಯಾವುದೇ ಸಿನಿಮಾ ತೊಗೊಳ್ಳಿ, ನಿಮ್ಮ ಸಿನಿಮಾಗಳನ್ನ ಅಲ್ಲಿ ಎಲ್ಲೋ ನೈಜತೆ ಇರುತ್ತದೆ. ಇದು ಕೂಡ ನೈಜತೆ ಇಟ್ಕೊಂಡು ಮಾಡಿದ್ರಿ. ಹೌದು, ಸತ್ಯವಾಗಿ ನಡೆದದ್ದು ಇನ್ಸಿಡೆಂಟ್. ಹಾಗಾಗಿ ಅದನ್ನೆಲ್ಲ ಪಾತ್ರಗಳನ್ನೆಲ್ಲ ಹುಡುಕಿ, ಕೆಲವು ಪಾತ್ರಗಳು ಬರ್ಕಿದಾವೆ, ಕೆಲವು ಪಾತ್ರಗಳು ಸತ್ತೋಗಿದಾವೆ. ಆ ಪಾತ್ರಗಳನ್ನೆಲ್ಲ ನಾನು ಕೇಳಿಕೊಂಡು ಬಂದಾಗ ಕೆಲವರು ಪರವಾಗಿಲ್ಲ ನನ್ನ ಹೆಸರನ್ನ ಬಳಸಿ ಅಂತಂದ್ರು, ಕೆಲವರು ಬೇಡ ಅಂದ್ರು, ನಾವೆಲ್ಲೂ ಕಾಣಿಸ್ಕೊಳಕ್ ಇಷ್ಟಪಡೋದಿಲ್ಲ ಅಂತಂದ್ರು, ನಮ್ಮ ಕಥೆ ಅಂತ ಹೇಳ್ಬೇಡಿ, ನಿಮ್ದು ಹುಟ್ಟಾಕೊಂಡಿರೋ ಕಥೆ ಅಂತ ಹೇಳಿ ಅಂತಾನೆ ಎಲ್ಲ ಅಂದ್ರು. ಸರಿ, ಎಲ್ಲರ ಇದನ್ನು ತಗೊಂಡು ನಾನು ಸತ್ಯಕಥೆ ಆಧಾರಿತ ಆದರೆ ಒಂದು ಸಣ್ಣ ಸಿನಿಮ್ಯಾಟಿಕ್ ಶೈಲಿ ಕೊಟ್ಟು ಅದಕ್ಕೊಂದು ನೋಡಿ, ಈಗ ನಾನೇ ಹೇಳ್ದಂಗೆ ಒಂದು ಧಾರ್ಮಿಕ ಹಿನ್ನೆಲೆ ಇದೆ, ಒಂದು ಪ್ರೇಮ ಇದೆ, ಒಂದು ರೌಡಿಸಂ ಎರಾ ಇದೆ, ಮತ್ತು ಐತಿಹಾಸಿಕ ಘಟನೆಗಳಿವೆ. ಈ ನಾಲ್ಕರನ್ನು ಕೂಡ ಒಂದು ಕಥೆ ಒಳಗಡೆ ಒಂದು ಸ್ಕ್ರೀನ್ ಪ್ಲೇ ಮಾಡ್ಬೇಕಲ್ಲ, ಇಷ್ಟೇ ಚಾಲೆಂಜ್ ನನಗೆ, ಮೇನ್ ಚಾಲೆಂಜ್ ಅದೇ. ಸೊ ಎಲ್ಲದಕ್ಕೂ ನ್ಯಾಯ ಒದಗಿಸ್ಬೇಕು, ಆ ನಾಲ್ಕು ವಿಚಾರಕ್ಕೆ ನ್ಯಾಯ ಒದಗಿಸ್ತಾ ಎಲ್ಲಾ ಪಾತ್ರಗಳಿಗೂ ಒದಗಿಸ್ತಾ. ಹ್ಯಾಂಗ್ ನೋಡಕ್ ಹೋದ್ರೆ ಸ್ಕ್ರೀನ್ ಸ್ಪೇಸ್ ಅಲ್ಲಿ ಬಂದಾಗ ಇಂಥ ಕಮರ್ಷಿಯಲ್ ಮೂವಿಗಳಲ್ಲಿ ಪ್ರೊಟಾಗಾನಿಸ್ಟ್ ಅತಿ ಹೆಚ್ಚು ಸ್ಪೇಸ್ ತಗೋತಾರೆ ಅಂತ ಹೇಳ್ತೀರಾ? ಇಲ್ಲಿ ಹಂಗಿಲ್ಲ ಸರ್. ಓಕೆ, ಹೀರೋ ತನ್ನ ಕೆಲಸ ಇದ್ದಾಗ ಮಾತ್ರ ಬರ್ತಾರೆ. ಸೂಪರ್, ಯಾಕಂದ್ರೆ ಇದು ಹೀರೋಯಿಸಂ ಸ್ಟೋರಿ ಅಲ್ವೇ ಅಲ್ವಲ್ಲ. ಅಲ್ವೇ ಅಲ್ಲ, ಹೀರೋಯಿಸಮ್ ಹೇಗಿರುತ್ತೆ ಅಂತಂದ್ರೆ ಒಬ್ಬನ ಹೊಡೆಯೋದ್ರಿಂದ, ಒಬ್ಬನ ಕಚ್ಚೋದ್ರಿಂದ, ಒಬ್ಬನ ತಲೆ ತೆಗೆಯೋದ್ರಿಂದ ಅಲ್ಲ, ಅವನು ಯಾವ ಕಾರಣಕ್ಕೆ ಈ ಕೆಲಸ ಮಾಡ್ತಿದ್ದಾನೆ ಅನ್ನೋದ್ರಿಂದ. ಕಾರಣ ಬಹಳ ಮುಖ್ಯ ಆಗುತ್ತೆ ಸರ್. ಒಂದು ಹೋರಾಟ ಏನಕ್ಕೆ ಆಗ್ತಾ ಇದೆ, ಆ ಹೋರಾಟದ ಕಾರಣವೇನು? ಓಕೆ, ಈ ಕತೆ ಆಯ್ತು, ಸ್ಕ್ರೀನ್ ಪ್ಲೇ ಆಯ್ತು, ಡೈಲಾಗ್ ಎಲ್ಲ ಆಯ್ತು, ಈ ಕತೆ ಎಲ್ಲೆಲ್ಲಿ ಓಡಾಡ್ತು, ಕೊನೆಗೆ ಎಲ್ಲಿಗೆ ಬಂದು ನಿಲ್ತು? ಅದ್ರ ಒಂಚೂರು ಹೇಳಿ, ಅದು ತುಂಬಾ ರೋಚಕವಾಗಿ ಅವರು ಹೇಳಿದ್ರು. ಅಲ್ಲಲ್ಲ, ಅದು ಹೆಸರುಗಳು ಬೇಡ, ಬಹಳ ಅಡ್ಡಾಡ್ತು ಅಡ್ಡಾಡ್ತು. ಅಂದ್ರೆ ನನಗೆ 2017ರಲ್ಲಿ ಈ ಕತೆ ಹೊಳೆದಿದ್ದಲ್ಲ, ನಾನು ಅದನ್ನ ರಿಸರ್ಚ್ ಮಾಡ್ತಾ ಆಗ 2017ರಲ್ಲಿ ಆದ ಇದನ್ನ ಶೂಟ್ ಮಾಡಿಸ್ದೆ ನಾನು. ನಮ್ಮ ರಘು ನಿಡವಳ್ಳಿನೇ ಹೋಗಿದ್ರು ಅವಾಗ, ರಘು ನಿಡವಳ್ಳಿ ನೀವು ಕೋಡ ರೈಟರ್ ಫಸ್ಟ್ಗೆ, ಈಗ ಡೈಲಾಗ್ ರೈಟರ್ ಅಲ್ಲಿ ನನಗೆ ಸಿಗ್ತಾ ಇಲ್ಲ, ಮೀರ್ ಬಿಡಿದಾರ ಬಿಡಿ ನಿಮ್ ಶಿಷ್ಯ, ನನಗೆ ಸಿಗ್ತಾನೆ ಇಲ್ಲ ಅವರು. ತುಂಬಾ ಚೆನ್ನಾಗಿ ಬ್ಯುಸಿ ಆಗಿದ್ದಾರೆ. ಅವಾಗ ಸ್ವಲ್ಪ ರಘು ಬಾಯಿಲಿ ಈ ಕತೆ ನಾವು ಮಾಡೋಣ ಮುಂದಕ್ಕೆ ಯಾವಾಗಾದ್ರೂ, ಸದ್ಯಕ್ಕೆ ಕರಗ ಹೇಗ್ ನಡೆಯುತ್ತೆ ಅಂತ ಮೂರ್ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಬಿಡಪ್ಪ ನೀವು ಅಂದ್ಬಿಟ್ಟು ಅವನ್ನ ಕಳ್ಸ್ಕೊಟ್ಟಿದ್ದೆ. ಅವಾಗ ಬೇರೆ ಯಾರೋ ಇದ್ರು ಗಾಂಧಿನಗರದ ದೊಡ್ಡವರು, ಅವ್ರು ಇನ್ವೆಸ್ಟ್ ಮಾಡಿದ್ರು ಪಾಪ, ಅದನ್ನೆಲ್ಲ ಕಲೆ ಹಾಕಿ ತಗೊಬಂದು ಎಡಿಟ್ ಮಾಡಿ ನೋಡಿ ಆ ಕತೆನ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಮಾಡಿ ಒಬ್ಬೊಬ್ರನ್ನ ಹತ್ರ ಮಾತಾಡ್ತಾ ಇನ್ನೊಬ್ರು ಯಾರೋ ತಲೆಗೆ ಬಂತು. ಅದು ಕಾಮನ್ ಆಗಲ್ಲ, ಮತ್ತೊಬ್ರು ಯಾರೋ ಬೇಕು ಅಂದ್ರೆ ನೋಡಿ, ಒಂದ್ ಕತೆ ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ಒಂದ್ ಮುಖ ಬೇಕು ಸರ್, ಒಂದ್ ಮುಖ ಬೇಕು.